ನೀನು ಬಿಟ್ಟ ಶಕ್ತಿಯಿಂದ ಪ್ರಾಣ ಕಳ್ಕೊಳ್ಳೋದಕ್ಕೆ ನಾನು ಸಾಮಾನ್ಯವಾದ ಹೆಣ್ಣಲ್ಲ. ಇದು ನಿಮಗೆ ನೆನಪಿದೆ ಅನ್ಕೋತೀನಿ. ಆ ಶಕ್ತಿಗೆ ದೈವ ಕನ್ಯೆನೇ ಆಗ್ಲಿ ದೈತ್ಯ ಕನ್ಯೆನೇ ಆಗ್ಲಿ ಕೊಲ್ಲೋ ಸಾಮರ್ಥ್ಯ ಇದೆ ಅಂತಾನೆ ನನ್ನ ಗುರುಗಳು ನನಗೆ ಮಹಾಕಾಳಿ ವರ ಕೊಟ್ಟಿದ್ದಾರೆ. ನನ್ನನ್ನು ನೀವು ಏನು ಮಾಡೋದಕ್ಕಾಗಲ್ಲ. ನಿನ್ನ ಆಯಸ್ಸು ಗಟ್ಟಿಯಾಗಿರ್ಬೋದು, ಆದ್ರೆ ಗ್ರಹಚಾರ ಅಲ್ಲ. ಮಹಾರಕ್ತಾಕ್ಷಿ ಅಂಶ ನಿನ್ನ ಮೇಲೆ ಮುನಿಸ್ಕೊಂಡ ಮರುಕ್ಷಣವೇ ನೀನು ಮಹಾಪಾಪಿ ಆಗಿದ್ಯಾ, ಮಹಾ ಅಪರಾಧಿ ಆಗಿದ್ಯಾ. ನನ್ನ ಕೆಲಸಕ್ಕೆ ನೀನಡ್ಡಿ ಆದ ಹಾಗೆ ನಿನ್ನ ಕೆಲಸಗಳಿಗೆ ನನ್ನ ರಕ್ತಾಕ್ಷಿ ಅಡ್ಡ ಬರ್ತಾಳೆ. ಈ ನಾಗಮಣಿ ನನ್ನ ಕೈಲಿ ಹೇಗ್ ದಕ್ಕಲಿಲ್ವೋ ಹಾಗೆ ನಿನಗೂ ನಿನ್ನ ಗುರುಗಳಿಗೂ ದಕ್ಕೋಲ್ಲ. ಹೋಗ್ ಹೇಳು ನಿನ್ ಗುರುಗೆ, ನಿನ್ನ ಗುರು ನನಗಿನ್ನೂ ಶಿಷ್ಯಾನೆ. ಅಖಂಡ ಬ್ರಹ್ಮಾಂಡದಲ್ಲಿ ಪ್ರಖಂಡ ಯಶಸ್ಸನ್ನ ಪ್ರಚಂಡ ಗೆಲುವನ್ನ ಸಂಪಾದನೆ ಮಾಡಿದ್ರು, ನನ್ನ ಮುಂದೆ ಅವನಿನ್ನು ಹಸುಗೂಸು. ಧೈರ್ಯ ಶಕ್ತಿ ಸಾಮರ್ಥ್ಯ ಇದ್ರೆ ನಾಗಮಣಿನ ಬಂದು ಮುಟ್ಟಕ್ಕೆ ಹೇಳು. ರಾಮ್ ನನ್ನ ಬಿಸ್ನೆಸ್ ಪಾರ್ಟ್ನರು. ನಮಸ್ಕಾರ ಮಾಡಿ, ಆಶೀರ್ವಾದ ತಗೋ. ದೊಡ್ಡವ್ರ ಆಶೀರ್ವಾದ ಬೇಕು ನಿನಗೆ. ಆಶೀರ್ವಾದ ಮಾಡಿ. ಹಾಗೆ ಅವ್ರು ಪರಿಚಯ ಮಾಡ್ಕೊತಾನೆ. ಏನ್ ಮಾಡ್ಲಿ, ಇವರು ಜಗ್ಗಿ ಅಂತ ಮುಧೋಳದವರು, ನನಗ್ ತುಂಬಾ ಬೇಕಾದವರು. ಆಶೀರ್ವಾದ ತಗೋ. ನಮಸ್ಕಾರ ರಾಮ್. ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಒಂದ್ ನಿಮಿಷ ರೀ, ಆಶೀರ್ವಾದ ತಗೊಂಡ್ಬರ್ತೀನಿ. ರಾಮ್ ತುಂಬಾ ಅರ್ಜೆಂಟ್ ವಿಷಯ. ಏನದು? ತುಂಬಾ ಪರ್ಸನಲ್, ಬನ್ನಿ ಹೇಳ್ತಾ ಬಂದೆ. ಏ ರಾಮ್, ಏನೇ ಇವನು? ಏನದು ಪರ್ಸನಲ್? ರಾಮ್ ಅದೇನಿಲ್ಲ, ಅದು ನೀವು ಬೇಗ ಬೇಗ ಆಶೀರ್ವಾದ ತಗೋಬೇಕಂತೆ. ಯಾಕೆ, ಯಾರು ಹೇಳಿದ್ರು? ಇನ್ಯಾರು, ನಿಮ್ ಭಾವಿ ಪತ್ನಿ ಜನನಿ. ಜನನಿಯವರ? ಹೌದು, ನೀವು ಕರೆಕ್ಟ್ ಆಗಿ ಆಶೀರ್ವಾದ ತಗೊಂಡು ಅವಳಿರೋ ಕಡೆ ಹೋಗ್ಬೇಕಂತೆ. ಅವಳು ಪರ್ಸನಲ್ ಆಗಿ ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ. ನಿಜವಾಗ್ಲೂ? ರಾಮ್. ಹೌದು ಬಾವ, ನಾನು ಅವಾಗ ಅವಾಗ ಕಾಮಿಡಿ ಮಾಡ್ತೀನಿ, ಆದ್ರೆ ಇಂಥ ಸಮಯದಲ್ಲಿ ಕಾಮಿಡಿ ಮಾಡಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್ ಪ್ರಣವ್. ಅಂದ ಹಾಗೆ ಜನನಿ ಅವ್ರು ಎಲ್ಲಿದ್ದಾರೆ? ನಿಮ್ ಹೆಂಡತಿನ ನೀವು ಹುಡ್ಕಾಗಲ್ವಾ? ರಾಮ್ ಸ್ವಲ್ಪ ನನ್ನ ಮಾತು ಕೇಳಿ. ಏನಿಂದು? ನಾನು ಎಲ್ಲ ಅವ್ರಿಗೆ ಹೇಳಿದ್ದೀನಿ, ದೊಡ್ಡವರ ಆಶೀರ್ವಾದ ತಗೋಬೇಕಾದ್ರೆ ದಡ್ಡರ ತರ ಬಂದಿದ್ದೆ. ನೀನು ಬಾ ನನ್ ಜೊತೆ. ಏನಪ್ಪ? ನನಗೆ ಮೊದಲು ಆಶೀರ್ವಾದ ಮಾಡಿ, ನನಗೆ ಸಿಕ್ಕಪಟ್ಟೆ ಖುಷಿ ಆಗಿದೆ. ಅದು ಡಬಲ್ ಆಶೀರ್ವಾದ. ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಆ ದೇವ್ ನಿನಗೆ ಒಳ್ಳೇದ್ ಮಾಡ್ಲಪ್ಪ. ಬಾ ನೀಲಿ. ಏ ಪ್ರಣವ್, ಬಾ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಬನ್ನಿ ಮೇಡಮ್, ಹೇಳ್ತೀನಿ ಬನ್ನಿ. ಬಿಡು ನನ್ನ, ನೀವೆಲ್ಲ ಸೇರ್ಕೊಂಡು ಏನ್ ಮಾಡಕ್ ಹೊರಟಿದ್ದೀರಾ? ನಾವೇನ್ ಬೇಕಾದ್ರೂ ಮಾಡ್ತೀವಿ, ನಿನ್ಗೇನು? ಏಯ್, ವಿರಾಟ್ ಜನನಿ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿರ್ತೀಯ ನೀನು ಅಂತ ನನ್ಗೆ ಅನುಮಾನ. ಅನುಮಾನನ? ನಾನೇ ಮಾಡಿರೋದು. ಏನಿವಾಗ ಯು ಬ್ಲಡಿ. ಏಯ್ ಏಯ್, ಇಂಗ್ಲಿಷ್ ರಾಣಿ ಬೇಜಾನ್ ಮಾತಾಡ್ತಿದ್ಯಾ? ಏನ್ ನಿನ್ ಕ್ವೀನ್ ಎಲಿಜಬೆತ್ ರಾಣಿ ವಿಕ್ಟೋರಿಯಾನ ಮಾರ್ತೀನಿ ತಾಳು. ಈ ವಿಷಯನ ಎಲ್ರಿಗೂ ಹೇಳಿ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಏಯ್, ಈಗಾಗಲೇ ಕಲಿಸಿದ್ಯಲ್ಲ, ನಿನ್ನಿಂದ ನಾನು ತುಂಬಾ ಪಾಠ ಕಲ್ತಿದ್ದೀನಿ. ಈಗ ನನ್ ಸರ್ದಿ ಬಾ. ಏಯ್ ಪ್ಲೀಸ್ ಹೆಲ್ಪ್ ಕಮ್ ಬಡಿ. ಏಯ್ ಮುಚ್ಚೆ ಬಾಯಿ. ಜೀವನ ಯಾವಾಗ್ಲೂ ದೀಪಾವಳಿ ಹಬ್ಬದ ತರ, ಪಟಾಕಿಗೆ ನೀನೇ ಬೆಂಕಿ ಹಚ್ಚಿದ್ಯಾ, ಬ್ಲಾಸ್ಟ್ ಆಗದೆ ಸುಮ್ನೆ ಇರತ್ತಾ? ಸಿಡಿಯತ್ತೆ ಸುಡುತ್ತೆ. ಕಡ್ಡಿ ಗೀರೋಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ನೀನು ಜನನಿ ವಿರಾಟ್ ಇಬ್ರು ಒಂದಾಗ್ಬೇಕು ಅಂತ ದೇವ್ರೇ ನಿರ್ಧಾರ ಮಾಡಿದೆ. ನಿನ್ ತರ ನೂರ್ ದೇವ ಬಂದ್ರು ಅವರಿಬ್ರನ್ನ ದೂರ ಮಾಡಕ್ ಆಗಲ್ಲ. ನೆನ್ಪಿಟ್ಕೋ, ಇದೇ ರೂಮಲ್ಲಿ ಬಿದ್ದಿರು, ಹೋಗೋ. ಬಾಗ್ಲೋ
ಯಾವ ಆಂಗಲ್ ಇಂದಾನು ನನ್ ಯೋಗ್ಯತೆಗಂತೂ ಮ್ಯಾಚ್ ಆಗಲ್ಲ. ಅಟ್ ಲೀಸ್ಟ್ ನನ್ ಕೆಲ್ಸಕ್ಕಾದ್ರೂ ಯೂಸ್ ಆದ್ಯಲ್ಲ. ನಾನು ಲವ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡ್ಬಿಟ್ಟಿಯಾ ಬೇಬಿ? ನಿನಗೆ ನನ್ ಮೇಲೆ ಯಾವ ಫೀಲಿಂಗ್ಸು ಇಲ್ವಾ? ನನಗೆ ಯಾವತ್ತು ನಿನ್ನ ಲವ್ ಮಾಡ್ಬೇಕು ಅಂತ ಅನ್ನಿಸ್ಲೇ ಇಲ್ವಲ್ಲ ಪ್ರಣವ್. ತೆಗಿ ಬಾಗ್ಲು. ಮದ್ವೆ ಮನೆಯಲ್ಲಿ ಇದ್ದು ಲಾಕ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಕೋಬೇಡ. ಚಿರೋಟಿ ಲಾಡು ಊಟ ಎಲ್ಲ ಇಲ್ಲಿಗೆ ಪಾರ್ಸಲ್ ಬರುತ್ತೆ, ತಿಂದು ತೇಗೋ. ಗುಡ್ ಬೈ. ಪ್ರಣವ್ ತೆಗಿ ಬಾಗ್ಲು. ಯಾರಾದ್ರೂ ಕಾಪಾಡಿ, ಪ್ಲೀಸ್ ಹೆಲ್ಪ್, ಯಾರಾದ್ರೂ ಡೋರ್ ತೆಗೀರಿ. ಪ್ರಣವ್ ತೆಗಿಯೋ ಬಾಗ್ಲು. ವಿರಾಟ್ ಈಗಲೇನಾಗ್ತಿರ್ಬಹುದು? ಇನ್ನೇನು, ನಮ್ ರಾಮು ಗಜಪತಿ ಗರ್ವಭಂಗ ಹೊನ್ನಾವಳಿ ಕೃಷ್ಣನ್ ತರ ರೆಡಿ ಆಗಿರ್ತಾನೆ. ಇನ್ನು ಚಕ್ರವರ್ತಿಗಳು ಧೀರೇಂದ್ರ ಗೋಪಾಲ್ ರೇಂಜ್ಗೆ ಜರ್ದಾರಿ ಪಂಚೆ, ಹೆಗಲ್ ಮೇಲ್ ಶಾಲು, ಕೈನಲ್ಲೊಂದು ವಾಕಿಂಗ್ ಸ್ಟಿಕ್ ಇಟ್ಕೊಂಡು ಬಂದ್ ಬಂದವ್ರಿಗೆಲ್ಲ ಹೆಂಗೆ ನಾವು ಅನ್ಕೊಂಡು ತಿರುಗ್ತಿರ್ತಾರೆ. ಪಾಪ ಗಿರ್ಜಾ ಆಂಟಿ ಹೆಸರಿಗೆ ತಕ್ಕ ಹಾಗೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಇರ್ತಾರೆ. ವಿರಾಟ್, ನಾನು ಅವ್ರ ವಂಶವೃಕ್ಷದ ಬಗ್ಗೆ ಕೇಳ್ತಾ ಇಲ್ಲ, ಅಲ್ಲಿ ನಾವ್ ಇಲ್ವಲ್ಲ ಏನಾಗ್ತಿರುತ್ತೆ ಅಂತ ಕೇಳಿದ್ದು. ಏನಾಗತ್ತೆ, ನೀವ್ ಅಲ್ಲಿಲ್ಲ ಅನ್ನೋದು ಯಾರಿಗೂ ಗೊತ್ತೇ ಇಲ್ವಲ್ಲ. ಆದ್ರೆ ಒಬ್ರಿಗೆ ಗೊತ್ತಾಗುತ್ತೆ, ಆ ನನ್ ಡೂಪ್ಲಿಕೇಟ್ಗೆ. ಅವಳು ನನ್ ರೂಪದಲ್ಲಿ ಅಲ್ಲಿಗೆ ಬಂದೇ ಬರ್ತಾಳೆ. ನಾವ್ ಅದೇ ಸಮಯಕ್ಕೆ ಅಲ್ಲಿಗೆ ಹೋದ್ರೆ ಅವಳು ಖಂಡಿತ ಸಿಕ್ಕಾಕೋತಾಳೆ ವಿರಾಟ್. ಹ್ಮ್, ಅದೇ ತಾನೆ ನಮ್ ಐಡಿಯಾ ಕೂಡ. ಹೋಗೋಣ ಬಿಡಿ. ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನೀನು, ನಿನ್ ಮನೆಯವರು, ನಿನ್ನ ಜೊತೆ ಇರೋರು, ನಿನ್ನ ಸ್ನೇಹಿತರೆಲ್ಲ ನಿನ್ನ ಪಾಲ್ಗೆ ಕನಸಾಗೆ ಉಳ್ಕೋತಾರೆ. ದೇವಸೇನ, ಪ್ರಣವ್ ಜನನಿ ಎಲ್ಲಿದ್ದಾಳೆ ನೋಡಿದ್ರ? ಸಿಂಪಲ್ ಆಗಿ ಒಂದ್ ಪ್ರಶ್ನೆ ಕೇಳಿದ್ರೆ ಮುಖಮುಖ ನೋಡ್ಕೋತಾ ಇದೀರಲ್ಲ, ಉತ್ತರ ಹೇಳಿ. ಎಲ್ಲಿದ್ದಾಳೆ ಜನನಿ? ಅಂಕಲ್ ರೂಮಲ್ಲಿ ಇರ್ಬೇಕಲ್ವಾ? ರೂಮಲ್ಲಿ ಇಲ್ಲಮ್ಮ, ಅದಕ್ಕೆ ಕೇಳ್ತಾ ಇದೀನಿ. ಎಲ್ಲಾ ಕಡೆ ನೋಡ್ತಾ ಇದೀನಿ, ಕಾಣಿಸ್ತಾ ಇಲ್ಲ. ಅದು ಇಲ್ಲೇ ಎಲ್ಲೋ ಇರ್ತಾಳೆ ಡ್ಯಾಡ್. ಇಲ್ಲೇ ಎಲ್ಲೋ ಹೇಗೋ ಇರ್ತಾಳೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಮದುವೆ ಟೈಮ್ ಆಗ್ತಾ ಇದೆ. ಇರಿ ಇರಿ, ಮಾಮಿ ಗೊತ್ತಿರತ್ತೆ. ಮಾಮ್. ಹಾ ಮಾಮ್. ಏನೋ ಪ್ರಣವ್ ಕರ್ದ್ಯಾ? ಮಾಮ್ ಜನನಿ ನೋಡ್ದ್ಯಾ? ಹ್ಮ್, ಆಗ್ಲೇ ರೂಮಲ್ಲಿ ರೆಡಿ ಆಗ್ತಿದ್ಲಲ್ಲ. ಆಗಲ್ವೇ, ಈಗ ನೋಡಿದ್ಯಾ? ಈಗ ಹೇಳು. ಈಗ ನನಗೆ ಗೊತ್ತಿಲ್ಲ ರೀ. ಏನ್ ಗ್ರಾಚಾರ ಕಾದಿದ್ಯಾ ಏನು? ಅಯ್ಯೋ, ಇವ್ರಿಗೇನಾಯ್ತು? ಹ್ಮ್, ಹಾ ಬಂದೆ. ದೇವಸೇನ ಇರು, ನಾನು ನೋಡ್ಕೊಂಡ್ ಬರ್ತೀನಿ. ಇವಾಗ ವಿಷಯ ಶರ್ಬಂಗ್ ಗೊತ್ತಾಗೆ ಆಗುತ್ತೆ. ಅವಳು ಜನನಿ ರೂಪದಲ್ಲಿ ಇಲ್ಲಿಗೆ ಬಂದೇ ಬರ್ತಾಳೆ. ಆಗ ಅವಳನ್ನ ಹಿಡಿಬೇಕು. ದೇವ್ರೆ, ದಯವಿಟ್ಟು ನಮ್ ಜೊತೆ ಇದ್ದು ನಮಗ್ ಸಹಾಯ ಮಾಡಪ್ಪ. ಗುರುಗಳೇ, ಅವ್ರಿ ಚತ್ರನ್ ಬಿಟ್ಟು ಓಡೋಗಿರೋದು ಮದ್ವೆ ಮಾಡ್ಕೊಳ್ಳೋದಕ್ ಮಾತ್ರ ಅಲ್ಲ, ನನ್ನ ವಿಷಯನ ಬಹಿರಂಗ ಮಾಡೋದಕ್ಕೆ. ಅವ್ರಿಗೆ ಚೆನ್ನಾಗ್ ಗೊತ್ತಿದೆ, ಆ ಜನನಿಗೆ ಗೊತ್ತಾಗ್ದ ಹಾಗೆ ನಾನು ಅವಳ ರೂಪದಲ್ಲಿ ಇಲ್ಲಿಗೆ ಬಂದೇ ಬರ್ತೀನಿ ಅಂತ. ಅತಿರಥ ಮಹಾರಥರೆಲ್ಲ ಶಪಥ ಮಾಡಿ ನಿನ್ನ ಧೂಳಿಪಟ ಮಾಡಕ್ಕೆ ಅಂತ ಬಂದೋರ್ನೆಲ್ಲ ಗಾಳಿಪಟ ಮಾಡ್ದೋಳು ನೀನು ಶರ್ಮ. ಅಂತದ್ರಲ್ಲಿ ಯಕಶ್ಚಿತ್ ಮಾನವ ಹುಳುಗಳಿಗೆ ಯೋಚನೆ ಮಾಡ್ತಿದ್ಯಲ್ಲ, ನಿನ್ನ ನಿಜರೂಪನ ತೋರ್ಸೋದಕ್ಕೆ ಅವರೆಲ್ಲ ಸಂಚು ಮಾಡಿದ್ದಾರೆ. ನೀನು ಆ ಜನನಿ ನಿಜರೂಪನ ತೋರ್ಸೋ ಹಾಗೆ ಮಾಡು. ಸೇರಿಗೆ ಸವಾ ಸೇರಾಗಿರು ಶರ್ಮ. ಅದಕ್ ನಾನು ಈಗಾಗ್ಲೇ ದಾರಿನ ಹುಡುಕಿದ್ದೀನಿ ಗುರುಗಳೇ. ಅವ್ರ ದಾರಿಗೆ ಹೇಗ್ ಅಡ್ಡ ಮಾಡುದು ಅಂತಾನು ತಿಳ್ಕೊಂಡಾಗಿದೆ. ಶರ್ಮ, ಸ್ವತಂತ್ರವಾದ ನಿರ್ಧಾರಗಳನ್ನ ತಗೊಳ್ಳೋ ಸಾಮರ್ಥ್ಯ ನಿನಗಿದೆ, ಆದ್ರೆ ಈ ಸಮಯದಲ್ಲಿ ಎಲ್ಲಾ ನಿರ್ಧಾರಗಳನ್ನು ಒಪ್ಲೇ ಮಾಡ್ಬೇಡ. ನೀನೇನ್ ಮಾಡ್ತೀಯ ಅನ್ನೋದನ್ನ ನನಗೆ ಹೇಳಿರ್ಬೇಕು. ಹೇಳ್ತೀನಿ ಗುರುಗಳೇ. ಶಬಾಶ್.
ಶಬಾಷ್ ಶರ್ಬಾ, ನಿನ್ನ ಚಾಣಾಕ್ಷತನಕ್ಕೆ ಮೆಚ್ಚಲೇಬೇಕು. ಅವ್ರ ರಣತಂತ್ರಕ್ಕೆ ನಿನ್ನ ರಣತಂತ್ರ ತುಂಬಾನೇ ಚೆನ್ನಾಗಿದೆ ಶರ್ಬಾ. ಈಗ ಅವರೆಲ್ಲಿದ್ದಾರೆ ಅಂತ ಗೊತ್ತಾ? ವಿರಾಟ್, ಟೈಮ್ ಎಷ್ಟಾಯ್ತು ನೋಡಿ, ನಾವು ಮೊದಲು ಮದ್ವೆ ಮನೆಗೆ ಹೋಗೋಣ ಬನ್ನಿ. ದೇವಸೇನಾ ಅವ್ರಿಗೆ ಫೋನ್ ಮಾಡೋದಕ್ಕೆ ಹೇಳಿದೀನಿ ಚಂದನಿ ಅವರೇ. ಅವ್ರು ಮಾಡ್ತಾರೆ, ನೀವ್ ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ದಾರಿ ಮಧ್ಯದಲ್ಲಿ ಯಾಕೆ ನಿಂತಿದ್ದೀರಾ? ಜಾಗ ಬಿಡಿ. ವಿರಾಟ್, ಇವ್ರಿಗೆ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಕೇಳೋದಿಲ್ಲ. ಒಂದ್ ನಿಮಿಷ ಬಂದೇ ಇರಿ. ವಿರಾಟ್ ಪ್ಲೀಸ್, ಕೆಳಗಡೆ ಇಡಿಬೇಡಿ. ಅವ್ರನ್ನ ನೋಡ್ತಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ಜನನಿ ಅವರೇ, ನಾನ್ ಹೋಗಿಲ್ಲ ಅಂದ್ರೆ ಅವ್ರ ಜಾಗನೇ ಬಿಡೋದಿಲ್ಲ. ಶರ್ಬಾ, ಸಂಭ್ರಮ, ಸನ್ಮಾನ, ಸಮ್ಮಿಲನ, ಸಾಂತ್ವನಗಳು, ಸಮಾಲೋಚನೆ, ಸಮಾರಾಧನೆ, ಸಂತಾಪಗಳನ್ನೆಲ್ಲ ದೂರದಲ್ಲಿದ್ದು ಆಚರಣೆ ಮಾಡಬಾರ್ದು. ಹೋಗು, ಹೋಗಿ ಆ ಜನನಿ ಸರ್ಪಧಾರಣಿ ಆಗೋದನ್ನ, ಅದನ್ನ ವಿರಾಟ್ ನೋಡಿ ವಿಲ ವಿಲ ಅಂತ ಒತ್ತಾಡೋದನ್ನ ನೇರವಾಗಿ ನೋಡು, ಆನಂದ ಪಡು ಶರ್ಬಾ. ಗುರುಗಳೇ, ನೀವು? ನಾನು ಬರೋ ಹಾಗಿಲ್ಲ ಶರ್ಬಾ, ಇಲ್ಲಿನ ಪೂಜಾ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ಲೇಬೇಕು. ನೀನ್ ಹೋಗ್ಬಿಟ್ಪಾ ಶರ್ಬಾ. ಸರಿ ಗುರುಗಳೇ. ಬಿಗ್ರೆ, ಏನಿದು, ಜನನಿ ಯಾಕಿನ್ನೂ ಬಂದಿಲ್ಲ? ಬಂದ್ಬಿಡ್ತಾಳೆ, ಬಂದ್ಬಿಡ್ತಾಳೆ. ಹೇಯ್, ಆಗ್ಲಿಂದ ಈಗ ಬರ್ತಾಳೆ, ಈಗ ಬರ್ತಾಳೆ ಅಂತ ಹೇಳ್ತಾನೆ ಇದ್ರೆ ಆದ್ರೆ ಬರ್ಲೇ ಇಲ್ಲ. ಇನ್ನೇನ್ ಬಂದ್ಬಿಡ್ತಾಳೆ ಸರ್. ಯಾಕೆ ಸ್ವಾಮಿ, ಏನೋ ಟೆನ್ಷನ್ ಇದ್ದಾಗಿದ್ದೀರಿ? ಜನನಿ ಇಲ್ಲ ಇದ್ದಾಳೆ ತಾನೆ? ಅಯ್ಯೋ, ಇಲ್ಲದೆ ಎಲ್ಲೋಗ್ತಾಳೆ ಸರ್, ಇಲ್ಲ ಇದ್ದಾಳೆ. ನನಗೆ ಯಾಕೋ ಅನುಮಾನ ಕಣ್ರಿ. ಅಯ್ಯ, ಯಾಕೆ ಸರ್ ಜನನಿ ವಿಷಯಕ್ಕೆ ನಿಮಗೆ ಅನುಮಾನ?
ಜನನೇ ವಿಷಯದಲ್ಲಿ ಅಲ್ಲ ಕಣ್ರಿ, ನಿಮ್ಮ ಬಗ್ಗೆ ನನಗೆ ಅನುಮಾನ. ನಿಮ್ಮ ಮುಖ ನೋಡಿದ್ರೆ ಏನೋ ಟೆನ್ಷನ್ ಅಲ್ಲಿದ್ದೀರಿ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಅನುಮಾನ. ಹಣಕಾಸಿನ ತೊಂದರೆ ಏನಾದರೂ ಇದೆಯನ್ರಿ? ಹಾಗೆ ಇದ್ರೆ ಹೇಳಿ, ಚಿಟಿಕೆ ಹೊಡೆಯೋಷ್ಟು ಸಾಲ ಮಾಡ್ಬಿಡ್ತೀನಿ. ಕೋಟಿ ಖರ್ಚಾಗ್ಲಿ, ಚಿಂತೆ ಮಾಡಬೇಡಿ. ಬೀಗ್ರೆ, ಅದು ಹಣಕಾಸಿಂದ ಏನು ಸಮಸ್ಯೆ ಅಲ್ಲ, ಮದುವೆ ಮನೆ ಅಂದಮೇಲೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತಲ್ಲ. ನಾನೇ ಹೋಗಿ ಜನನಿನ ಕರ್ಕೊಂಬರ್ತೀನಿ. ಈ ಮನುಷ್ಯ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾನಲ್ಲ, ಏನೋ ಅನುಮಾನ ಇದೆ. ನೋಡೋಣ, ಒಟ್ಟಿನಲ್ಲಿ ಈ ಮದುವೆ ಆಗಬೇಕು, ನನಗೆ ಕಷ್ಟ ಬಗೆಹರಿಬೇಕು, ನನಗೆ ಬೇಕಾಗಿರೋದು ಅಷ್ಟೇ. ವಿರಾಟ್, ಅವ್ರನ್ನ ಸ್ವಲ್ಪ ದೂರ ಕಳಿಸಿ, ನನಗೆ ಶಬ್ದ ಕೇಳಕ್ ಆಗ್ತಿಲ್ಲ. ಜನನಿ ಅವರೇ, ನೀವು ಸುಮ್ಮನೆ ಇರಿ, ದುಡ್ಡು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದೇನು ಭಿಕ್ಷೆ ಕೇಳೋ ರೀತಿನಾ? ಅವ್ರು ಇವತ್ತೆಲ್ಲ ಓದಿದ್ರು ನಾನು ದುಡ್ಡು ಕೊಡಲ್ಲ ಅವ್ರಿಗೆ. ವಿರಾಟ್ ಪ್ಲೀಸ್, ನನ್ನ ಕೈಲ ಶಬ್ದ ಕೇಳಕ್ ಆಗ್ತಿಲ್ಲ, ನನಗೆ ತುಂಬಾ ಹುಚ್ಚು ಹಿಡಿತಾ ಇದೆ. ಅದೇನಾಗುತ್ತೋ ಆಗ್ಲಿ, ಇಂಥ ದಬ್ಬಾಳಿಕೆಗೆಲ್ಲ ನಾನು ಎದುರೋದಿಲ್ಲ. ವಿರಾಟ್ ಪ್ಲೀಸ್, ನನಗೋಸ್ಕರ ಅವ್ರಿಗೆ ದುಡ್ಡು ಕೊಟ್ಟು ಕಳಿಸಿ. ಸರಿ, ಕೊಡ್ತೀನಿ. ಏಯ್ ನಿಲ್ಲಿಸ್ರು, ದುಡ್ಡು ಕೊಡ್ತೀನಿ. ದುಡ್ಡು ಕೊಡ್ತಾರಂತೆ, ಇನ್ನೂ ಜ್ವರ ಹೋದ್ರು. ಆಯ್ತಣ್ಣ. ಆಯ್ತಣ್ಣ. ನೀಲಿ, ಎಲ್ಲಿ ಹೊರಟೋದ್ಲಿ ಇವಳು? ಶಬ್ದ ಬೇರೆ, ಎಲ್ಲಿ ಹೊರಟೋದ್ಲಿ ಇವಳು? ನೀಲಿ, ನೀಲಿ, ಹೆಲ್ಪ್, ಯಾರಾದ್ರೂ ಇದ್ದೀರಾ? ನೀಲಿ, ಯಾರಾದ್ರೂ ಕಾಪಾಡಿ, ಬಾಗ್ಲು ತೆಗಿರಿ. ಇವ್ರಿಗೆಲ್ಲ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಇರಿ, ಬಂದೆ. ಏಯ್ ನಿಲ್ಲಿಸ್ರಿ, ನಿಲ್ಲಿಸ್ರಿ ಊದೋದು. ಏ
ಹೇಳ್ತಾ ಇದ್ರೆ ಅರ್ಥ ಆಗ್ತಿಲ್ವಾ? ಹ್ಮ್.